ಆಸೆ ನಾಳೆಯ ಸಂಚಿಕೆಯಲ್ಲಿ ಮಂಗಳವಾರದ ಸಂಚಿಕೆಯಲ್ಲಿ ಸೂರ್ಯ ಮತ್ತು ಮೀನ ದೇವಸ್ಥಾನಕ್ಕೆ ಹೋಗಿ ಮದುವೆ ಹಾಕ್ಕೊಂಡು ಬರ್ತಾರೆ ಮನೆಗೆ ಬರ್ತಾರೆ ರಂಗನಾಥ್ ಅವರು ಶಾಕಿಂದ ನೋಡ್ತಾ ಇರ್ತಾರೆ ಸೂರ್ಯ ನಗ್ತಾ ಇರ್ತಾರೆ ಪೂಜಾ ರೋಹಿಣಿಗೆ ಏಯ್ ಸತ್ಯ ಹೇಳ್ಬಿಡ್ಕಣೆ ಸುಮ್ಮನೆ ಯಾಕೆ ನೀನು ಸಿಕ್ಕಾಕೊಳ್ತೀಯಾ ಏಯ್ ನಾ ಸತ್ಯ ಹೇಳಿದ್ರೆ ಕ್ಯೂ ಅಲ್ಲಿ ನಿಂತು ಹೊಡಿತಾರೆ ನನಗೆ ಅಂತ ಹೇಳ್ತಾರೆ ಮೇಡಮ್ ನಿಮ್ಗೆ ಯಾರು ಕರಿತಾ ಇದ್ದಾರೆ ಅಂತ ಹೇಳ್ತಾರೆ ರೋಹಿಣಿ ಪೂಜಾ ಹೊರಗಡೆ ಬರ್ತಾರೆ ಬಂದು ನೋಡ್ತಾರೆ ನೋಡಿದ್ರೆ ಕ್ಯಾಪನ್ನು ಮುಖದ ಮೇಲೆ ಮುಚ್ಕೊಂಡಿರ್ತಾರೆ ಅವರು ಬಂದು ಕುತ್ಕೊಂಡಿರ್ತಾರೆ ರೋಹಿಣಿ ಶಾಕ್ ಆಗಿಬಿಡ್ತಾರೆ ಪೂಜಾ ರೋಹಿಣಿ ಹಿಂದೆ ನಿಂತ್ಕೊಂಡು ಯಾರಪ್ಪ ಇವರು ಅಂತ ನೋಡ್ತಾಯಿರ್ತಾರೆ ಮುಖ ಮಾತ್ರ ಕಾಣೋದಿಲ್ಲ ಕ್ಯಾಬನ್ನು ಮುಚ್ಕೊಂಡಿರ್ತಾರೆ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಎಲ್ಲರೂ ಚೀಟಿ ದುಡ್ಡು ಎತ್ತಾಯಿರ್ತಾರೆ ಸೂರ್ಯ ಅವರ ಫ್ರೆಂಡ್ಸು ಆಮೇಲೆ ಆ ಕ್ಯಾಬು ಎಲ್ಲ ಡ್ರೈವರ್ಸು ಬಂದಿರ್ತಾರೆ ಬಂದು ಚೀಟಿ ದುಡ್ಡು ನನಗೆ ಬೇಕು ಅಂತ ಚಿತಾ ಅವರು ಕೇಳ್ತಾಯಿರ್ತಾರೆ ಬಡ್ಡಿ ದುಡ್ಡು ಕಟ್ಟಬೇಕು ನಾನು ಏಯ್ ಯಾರು ಕಾಗೆ ಹತ್ರ ಕಾಗೆ ಫೈನಾನ್ಸ್ ಅವ್ರ ಹತ್ರ ತೆಗೆದುಕೊಂಡಿಯನು ಅಂತ ಸುಬ್ಬು ಕಾಗೆ ಕಾಗೆ ಅವನ ಹತ್ರ ತೆಗೆದುಕೊಂಡಿಯೇನು ಏ ಭಾಳ ಡೇಂಜರ್ ಕಣು ಬಡ್ಡಿ ಸಿಕ್ಕಬಡ್ ಏರಿಸ್ತಾನೆ ಅಂತ ಹೇಳ್ತಾರೆ ಸೂರ್ಯ ನನಗೆ ಚೀಟಿ ದುಡ್ಡು ಬೇಕು ಅಂತ ಹೇಳ್ತಾರೆ ಚೀಟಿ ದುಡ್ಡು ಕೊಡ್ತಾರೆ ಮನೋಜ ಮಾತಾಡ್ತಾ ಇರ್ತಾನೆ ರೆಸ್ಟೋರೆಂಟಲ್ಲಿ ಏಯ್ ಮಾತು ಸಾಕು ಫೋನಲ್ಲಿ ಆರ್ಡರ್ ತಗೋ ಅಲ್ಲಿ ಬಂದು ಅಂತ ಹೇಳ್ತಾರೆ ಏನು ನಿಮ್ಮ ಹೋಟೆಲಲ್ಲಿ ಸ್ಪೆಷಲ್ ಕಿಚಡಿ ಸರ್ ಹಾಂ ಓಕೆ ಕಿಚಡಿ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಕಿಚಡಿನ ಖಾಲಿಯಾಗಿ ಬಿಟ್ಟಿದೆ ಈಗ ಇದು ಅಂತ ಹೇಳ್ತಾರೆ ಏಯ್ ದಯವಿಟ್ಟು ನೀನೇ ಹೋಗು ನೀನೇ ಹೋಗಿ ಹೇಳು ಅಂತ ಹೇಳ್ತಾರೆ ಮನೋಜನ್ನ ಕರೀತಾರೆ ಅವರು ಏಯ್ ಏನು ಇದೆ ಇಲ್ವಾ ಅಂತ ನೋಡಿ ತೆಗೆದುಕೊಳ್ಳೋಕಾಗೋದು ಬಾ ಏನು ತೆಗೆದುಕೊಳ್ತಾ ಇದೆಯಾ ಎಂಥ ಸಪ್ಲೈಯರಯ್ಯ ನೀನು ಅಂತ ಹೇಳ್ತಾರೆ ನಿಮಗೂ ಕಸ್ಟಮರ್ ಅನ್ನೋದು ಬಿಟ್ಟು ಗಿರಾಕಿ ಅಂತ ಹೇಳಿದ್ರೆ ಅಂತ ಹೇಳ್ತಾರೆ ಏಯ್ ಹೋಗು ಹೋಗು ನೀನು ಹೊರದಾಗ ಬಂದಿದ್ದಾರೆ ಸರ್ ದಯವಿಟ್ಟು ಕ್ಷಮಿಸಿ ನಾನು ಮಾಡ್ಕೊಡ್ತೀನಿ ಕೀಚಡಿ ಐದು ನಿಮಿಷ ಅಂತ ಹೇಳ್ತಾರೆ ಮನೋಜ್ಗೆ ರೋಹಿಣಿ ಕಾಲ್ ಮಾಡ್ತಾರೆ ಊಟ ಮಾಡ್ದ ಮನೋಜ್ ಅಂತ ಹೇಳ್ತಾರೆ ಹಾಂ ಊಟ ಮಾಡಬೇಕು ಫೈಲ್ ನೋಡ್ತಾ ಇದ್ದೆ ನಾನು ಅಂತ ಹೇಳ್ತಾರೆ ಬೆಳಗ್ಗೆ ಹಾಗೆ ಹೋಗಿಬಿಟ್ರಿ ದಯವಿಟ್ಟು ಅಕ್ಕಪಕ್ಕ ಹೋಟೆಲಲ್ಲಿ ಊಟ ಮಾಡಿ ಅಂತ ಹೇಳ್ತಾರೆ ರೋಹಿಣಿ ಓಕೆ ಆಯಿತು ರೋಹಿಣಿ ಅಂತ ಹೇಳ್ತಾರೆ ಮನೆಗೆ ಬರ್ತಾನೆ ಸೂರ್ಯ ಸೂರ್ಯ ಎಲ್ಲರೂ ಬನ್ನಿ ಎಲ್ಲರೂ ಹೊರಗಡೆ ಬನ್ನಿ ಅಂತ ಕರಿತಾ ಇರ್ತಾರೆ ಸೂರ್ಯ ಅವರು ಎಲ್ಲರೂ ಬರ್ತಾರೆ ಸೂರ್ಯ ಅವರು ಇರ್ತಾರೆ ಏನಾಯಿತು ಸೂರ್ಯ ಹೇಳು ಅಂತ ಹೇಳಿದಾಗ ಸೂರ್ಯ ತಾಳಿ ಸಹ ಕೊಡ್ತಾನೆ ತಾಳಿನ ತಂದಿರ್ತಾನೆ ಚೀಟಿ ದುಡ್ಡನ್ನು ಇವತ್ತು ಎತ್ಕೊಂಡು ಅವ್ರ ಫ್ರೆಂಡ್ಸ್ ಎಲ್ಲ ಯಾರೂ ಕೂಗೋದಿಲ್ಲ ಹಾಗಾಗಿ ಇವಂಗೆ ಚೀಟಿ ದುಡ್ಡು ಕೊಡ್ತಾರೆ ಅವರು ತಾಳಿಯನ್ನು ಕೊಡ್ತಾರೆ ನೋಡಮ್ಮ ನೋಡು ಕಂಡುಬಿಟ್ಟು ಯಾರು ಹೇಳಿದ್ರು ಡ್ರೈವರು ದುಡಿತಾ ಇದ್ದರೆ ಏನು ಸಂಪಾದನೆ ಆಗಲ್ಲ ಅಂತ ಹೇಳ್ತಿದ್ದೆ ಹಾಂ ತುಂಬ ಹೇಳ್ತಿದ್ರಿ ಅಂತ ಹೇಳ್ತಾರೆ ಅದೇ ನೀವು ದಯವಿಟ್ಟು ವಾಪಸ್ ಕೊಡಿ ಮೀನಾ ಅವರ ಜ್ಯುವೆಲರಿ ದಯವಿಟ್ಟು ಹ್ಯಾಂಡ್ ಬ್ಯಾಕ್ ಮಾಡಿ ಅಂತ ಹೇಳ್ತಾರೆ ನಾನೇನಮ್ಮ ಮಾಡಿದೆ ಅಂತ ಹೇಳ್ತಾರೆ ಎಲ್ಲರೂ ಅವರು ರೂಮಿಗೆ ಹೋಗಿ ಅಂತ ರಂಗನಾಥ್ ಅವರು ಹೇಳಿ ಕಳಿಸ್ತಾರೆ ಆಯಿತು ನಮ್ಮ ಕತೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಸೂರ್ಯ ಒಳಗಡೆ ಮನೆ ಒಳಗಡೆ ಬರ್ತಾನೆ ರೂಮ್ ಒಳಗಡೆ ರೂಮ್ ಒಳಗಡೆ ಬಂದು ಬಾಗಿಲ ಹಾಕಿ ಮೀನಾನ ತಪ್ಪಿಕೊಂಡು ಎತ್ಕೊಂಡು ಸುತ್ತಾ ಇರ್ತಾನೆ ಬರ್ತಾರೆ ಯಾರು ಶಾಂತಿ ರವಿಣಿ ಮ ರೂಮಿಗೆ ಬರ್ತಾರೆ ನೋಡ್ದೆ ನಮ್ಮ ನೋಡ್ದೆ ಹೊಟ್ಟೆ ಒರ್ಸೋಕ್ಕೆ ಯಾವ ರೀತಿ ಇದ್ದಾರೆ ಸುಮ್ಮನೆ ಇರಬೇಡಮ್ಮ ನೀನು ಸುಮ್ಮನೆ ಇರಬೇಡ ನೀನು ನಿಮ್ಮ ಅಪ್ಪನತ್ರ ದುಡಿಸ್ಕೊಂಡು ನೀನು ಅದಕ್ಕಿಂತ ಜಾಸ್ತಿ ಮೆರಿಬೇಕು ಅಂತ ಶಾಂತಿಯವರು ಹೇಳ್ತಾರೆ ಹೌದಾ ಹೌದಾಗತ್ತೆ ಅಂತ ರೋಹಿಣಿ ಅವರು ಕೇಳ್ತಾರೆ ಹಾಂ ನೋಡು ಬೇಕಂತಾನೆ ಯಾವ ರೀತಿ ಮಾಡ್ತಾ ಇದ್ದಾನೆ ಸೂರ್ಯ ಏನು ಡಂಗೂರ ಸಾರ್ಕೊಂಡೇ ಬಂದುಬಿಟ್ಟು ಆತೇ ಅಂತ ರೋಹಿಣಿಯವರು ಹೇಳ್ತಾರೆ